ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಅಜ್ಞಾನತಿಮೀರಾಂದಸ್ಯ ಜಾನಶಯ ಚಕ್ಷುರುಕ್ಷ್ಯ ತತ್ಮೈ ಶ್ರೀ ಗುರುವೇ ನಮಃ ವೀಕ್ಷಿಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಗುರುವಾರ ಹನ್ನೆರಡನೇ ತಾರೀಕಿರುವಂಥದ್ದು ಪ್ರದೋಷ ಇರುವಂತಹ ದಿನ ಪಿತೃಪಕ್ಷದ ಮಾಸದಲ್ಲಿರುವಂತಹ ಗುರುವಾರ ಇನ್ನು ಕೇವಲ ಎರಡು ಮೂರು ದಿನಗಳ ಕಾಲ ಮಾತ್ರ ಪಿತೃಪಕ್ಷ ಇರುತ್ತೆ ಆನಂತರದಲ್ಲಿ ನವರಾತ್ರಿಗಳು ಪ್ರಾರಂಭವಾಗುತ್ತೆ ಮಾತಾಪಿತೃಗಳಿಗೆ ಹಿಡಿಯನ್ನು ಹಿಡೋದಿಕ್ಕೆ ಆರಾಧನೆ ಮಾಡಲಿಕ್ಕೆ ಪ್ರಶಸ್ತವಾಗಿರುವಂತಹ ದಿನಗಳಾಗಿರುತ್ತೆ ನೋಡಿ ಈ ದಿನ ವಿಶೇಷವಾಗಿ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲದಲ್ಲಿ ಯಮಗಂಟ ಕಾಲ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಶುಭ ಕಾರ್ಯಗಳನ್ನು ಮಾಡೋದು ಯಾವುದು ಸಹ ಈಗ ಪಿತೃಪಕ್ಷ ಇಲ್ಲದೆ ಇರೋದ್ರಿಂದ ನೀವೇನಾದರೂ ದೊಡ್ಡವರಿಗೆ ಎಡೆಯನ್ನು ಇಡ್ತೀವಿ ಇದೆಲ್ಲವೂ ಸಹ ನೋಡಿದಾಗ ನೋಡಿಕೊಂಡು ರಾಹುಕಾಲ ಯಮಗಂಟು ಕಾಲಗಳನ್ನು ನೋಡಿಕೊಂಡು ಪೂಜಾದಿಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಶೇಷವಾಗಿ ಈ ದಿನ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಗಳಿದೆ ಅಂತ ನೋಡುವಂತಹ ಅವಕಾಶಗಳು ನೋಡೋಣ ಮೇಷರಾಶಿಯವರಿಗೆ ಬಹಳ ಉತ್ತಮವಾಗಿರುವಂತಹ ರಿಸಲ್ಟನ್ನು ನೋಡುವಂತಹ ಒಂದು ದಿನ ಜೊತೆಯಲ್ಲಿ ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸಫಲತೆಯನ್ನು ಕಾಡುವಂತಹ ದಿನ ನಿಮಗೆ ಸಹಕಾರ ಸಹಯೋಗವನ್ನು ನೀಡುವಂತಹ ದಿನ ಜೊತೆಯಲ್ಲಿ ಸಹ ಮನಸ್ಸು ಸ್ವಲ್ಪ ನಿಮಗೆ ಪ್ರಶಾಂತವಾಗಿ ಉತ್ಸಾಹದಲ್ಲಿ ಕಾಣುವಂತಹ ದಿನ ಈ ದಿನ ಮೇಷರಾಶಿಯವರಿಗಾಗಿರುತ್ತೆ ನಾನು ಪ್ರತಿನಿತ್ಯವೂ ಹೇಳುವ ರೀತಿಯಲ್ಲಿಯೇ ನಿಮಗೆ ದೋಷದಲ್ಲಿರುವಂಥದ್ದು ರಾಹು ಅದರಿಂದ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ ಅನುಕೂಲವಾಗುತ್ತೆ ಇನ್ನು ಋಷಭ ರಾಶಿಯವರಿಗೆ ನಿಮ್ಮ ಪ್ರಯತ್ನವೆಲ್ಲವೂ ಸಹ ಬಹಳ ಉತ್ತಮವಾಗಿ ಫಲಪ್ರದವಾಗಿ ಜೊತೆಯಲ್ಲಿ ನಿಷ್ಠೆಯಲ್ಲಿರುತ್ತೆ ನಿಮ್ಮನ್ನು ಕಂಡಾಗ ತುಂಬ ಜನಗಳು ಗೌರವವನ್ನು ಕೊಡ್ತಾರೆ ನಿಮ್ಮ ನಿಷ್ಠೆ ನಿಮ್ಮ ನಿಯತ್ತಿಗೆ ಬಹಳವಾದಂಥ ಶ್ಲಾಘನೆಯನ್ನು ಕೊಡ್ತಾರೆ ಜೊತೆಯಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುವಂತಹ ಜನಗಳು ಸಿಗ್ತಾರೆ ಹಣಕಾಸಿನ ಅನುಕೂಲವಾಗುತ್ತೆ ಶುಭ ಕಾರ್ಯಗಳಿಗೆ ಚಿಂತನೆಯನ್ನು ಮಾಡ್ತೀರಿ ಮತ್ತು ಹೊಸ ಹೊಸ ಕೆಲಸಗಳ ಆಗಮನವೂ ಸಹ ನಿಮಗೆ ಆಗತ್ತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಸ್ವಲ್ಪ ಕುಂಕುಮಾರ್ಚನೆಯನ್ನು ಮಾಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ತಂದೆಯಿಂದ ಉಡುಗೊರೆ ಸಿಗುವಂಥದ್ದು ಕುಟುಂಬದಲ್ಲಿ ಸೌಹಾರ್ದತೆಯಿಂದ ನೆಡ್ಕೊಳ್ಳುವಂಥದ್ದು ಕುಟುಂಬದಲ್ಲಿ ಸಂತಸ ಸಂಭ್ರಮಲ್ಲಿ ಸಂಭ್ರಮದಲ್ಲಿರುವಂಥದ್ದು ಮತ್ತು ನಿಮ್ಮ ವ್ಯವಹಾರ ನಿಮ್ಮ ಬಿಸ್ನೆಸ್ಸು ನಿಮ್ಮ ಏಳಿಗೆ ಉತ್ತುಂಗಕ್ಕೆ ಬೆಳೆಯುತ್ತಿರುವಂತಹ ದಿನಗಳು ನಿಮಗೆ ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ನಾನು ಎಂಬ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಮಹಾಲಕ್ಷ್ಮಿ ನಾರಾಯಣ ದೇವಸ್ಥಾನಕ್ಕೋಗಿ ಒಂದು ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಪ್ರಶಸ್ತವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆ ವ್ಯವಹಾರದಲ್ಲಿ ಪ್ರಗತಿ ಪ್ರಾರಂಭವನ್ನು ಮಾಡುತ್ತೆ ನಿಮಗೆ ನಿಮ್ಮ ಬಂಧುಗಳು ಅಥವಾ ಸ್ನೇಹಿತರು ನಿಮಗೆ ಸಹಕಾರವನ್ನು ಸಹಯೋಗವನ್ನು ಮಾಡುವಂತಹ ಮನಸ್ಥಿತಿಯನ್ನು ಮಾಡ್ತಾರೆ ಜೊತೆ ನಿಮಗೆ ಎಲ್ಲಿ ಎಡವಿದೆ ಎಲ್ಲಿ ನಮಗೆ ಸಮಸ್ಯೆ ಇದೆ ಅಂತವಂತಹ ಆಲೋಚನೆ ಮಾಡಿ ವಿಮರ್ಶನೆಯನ್ನು ಮಾಡಿ ಅದಕ್ಕೆ ತಕ್ಕನಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ಅದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಶಿವನ ಹೋಗೊಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ನಂತರದಲ್ಲಿ ಸಿಂಹರಾಶಿವರಿಗೆ ಸಿಂಹರಾಶಿವರಿಗಂತೂ ತುಂಬ ಆಗುವಂತಹ ದಿನಗಳು ನಿಮಗೆ ಹೊಸ ಹೊಸ ಕೆಲಸಗಳ ಆಗಮನವಿದೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯವಿದೆ ಜೊತೆಯಲ್ಲಿ ತುಂಬ ಆಸೆಯನ್ನು ತೋರಿಸುವಂತಹ ವ್ಯಕ್ತಿಗಳು ಬರ್ತಾರೆ ಹಣಕಾಸಿನ ಆಸೆ ಅಥವಾ ಮತ್ತೊಂದು ಆಸೆ ಆಕಾಂಕ್ಷೆಗಳಿಗೆ ನಿಮ್ಮನ್ನು ಎಳೆಯುವಂತಹ ಜನಗಳು ಸಿಗ್ತಾರೆ ಅದರಿಂದ ಸ್ವಲ್ಪ ಮೋಸ ಹೋಗುವಂತಹ ವಾತಾವರಣಗಳಿರುತ್ತೆ ಅದರಿಂದ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗ್ತದೆ ಇಲ್ಲಾಂತಂದರೆ ಹಣಕಾಸನ್ನು ಕಳ್ಕೊಳ್ಳುವಂತಹ ದಿನವಾಗಬಹುದು ಜಾಗ್ರತೆಯನ್ನು ವಹಿಸಿ ಸಿಂಹರಾಶಿಯವರು ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂತಹ ಪ್ರಗತಿಯನ್ನು ಕಾಣ್ತಾರೆ ಶುಭ ಕಾರ್ಯಗಳು ಹೇರಳವಾಗಿ ಆಗುವಂತಹ ನಿಮ್ಮ ಅಲ್ಪ ಪ್ರಯತ್ನಕ್ಕೆ ಶುಭ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ ಕುಟುಂಬದಲ್ಲಿ ಜೊತೆಯಲ್ಲಿ ಹಣಕಾಸಿನ ಬಹಳ ಅನುಕೂಲ ಮತ್ತು ಕೋರ್ಟು ಕಚೇರಿಗಳಿದ್ದರೆ ನಿಮಗೆ ಜೇದ ವಾತಾವರಣ ಸರ್ಕಾರಿ ಕೆಲಸಗಳಲ್ಲಿದ್ದರೆ ನಿಮಗೆ ಒಳ್ಳೆಯ ಪ್ರಮೋಷನ್ನು ಅಥವಾ ಇನ್ಕ್ರಿಮೆಂಟ್ ಆಗುವಂತಹ ವಾತಾವರಣಗಳಂತೂ ಸೃಷ್ಟಿಯಾಗುತ್ತೆ ನಂತರದಲ್ಲಿ ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಹಣಕಾಸಿನ ಸ್ವಲ್ಪ ಸ್ವಲ್ಪ ಮಟ್ಟದ ಅನುಕೂಲತೆಗಳು ಆಗ್ತಾ ಇದೆ ಕುಟುಂಬದಲ್ಲಿ ಅನಾರೋಗ್ಯ ಕುಟುಂಬದಲ್ಲಿ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಇನ್ನೊಬ್ಬರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಅನಾರೋಗ್ಯ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದೆ ಯಾಕೆಂದರೆ ದೋಷದಲ್ಲಿರುವಂಥದ್ದು ಕೇತು ಮತ್ತು ಕುಜೆ ಇಬ್ಬರು ಸೇರಿಕೊಂಡಿದ್ದಾರೆ ಆರೋಗ್ಯದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಮಾಡ್ತಿದ್ದಾರೆ ನಿಮ್ಮ ಹಣಕಾಸೆಲ್ಲವೂ ಜಾಸ್ತಿ ಆರೋಗ್ಯಕ್ಕೆ ತುಂಬ ಫೋಲ್ ಆಗ್ತಾ ಇರುವಂತಹ ವಾತಾವರಣಗಳಿರುತ್ತೆ ಆದ್ದರಿಂದ ಸಾಧ್ಯವಾದರೆ ನಿಮಗೆ ಕುಟುಂಬ ಸಮೇತರಾಗಿ ಒಂದು ಮೃತ್ಯುಂಜಯ ಹೋಮ ಅಥವಾ ಮೃತ್ಯುಂಜೆಯ ದಾನ ಮಾಡುವಂಥದ್ದು ಬೃತ್ಯಂಜೆಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನ ಮಾಡುವಂಥದ್ದು ಮತ್ತು ನಿಮಗೆ ಧನ್ವಂತರಿಯ ಜಪ ಅಥವಾ ಧನ್ವಂತರಿ ಹೋಮ ಮಾಡೋದರಿಂದ ಉತ್ತಮವಾದಂತಹ ನಿಮಗೆ ಲಾಭ ಅಂತೂ ಖಂಡಿತವಾಗಿ ಸಿಗುತ್ತೆ ಅನಂತರದಲ್ಲಿ ವೃಶ್ಚಿಕ ರಾಶಿವರೆಗೂ ಸಹ ವ್ಯವಹಾರ ಪ್ರಗತಿ ಇರುತ್ತೆ ಸೌಹಾರ್ದತೆಯಿಂದ ಇರುತ್ತೆ ಹೊಸ ಹೊಸ ಕೆಲಸಗಳ ಆಗಮನವೂ ಆಗುತ್ತೆ ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ಗೊಂದಲಗಳು ಸ್ವಲ್ಪ ನಷ್ಟದ ವಾತಾವರಣವೂ ಸಹ ಇರುತ್ತೆ ಜಾಗೃತಿಯನ್ನು ವಹಿಸಿ ಧನುಸ್ರಾಶಿಯವರಿಗೆ ಹೊಸ ಹೊಸ ವ್ಯಕ್ತಿಗಳ ಆಗಮನವಾಗುತ್ತೆ ಹೊಸ ಪರಿಚಯಗಳಾಗುತ್ತೆ ಹೊಸ ವಸ್ತುಗಳು ಹೊಸ ಕೆಲಸಗಳು ಹೊಸ ವ್ಯಕ್ತಿಗಳು ಇಷ್ಟು ಪರಿಚಯವಾಗುವಂಥ ಸನ್ನಿವೇಶಗಳು ಅದರಿಂದ ಉತ್ತಮವಾದಂತಹ ಲಾಭ ನಿಮಗೆ ನಿಮ್ಮ ಕೆಲಸದ ಅನುಭವ ನಿಮ್ಮ ವ್ಯವಹಾರಿಕವಾದಂತಹ ಅನುಭವ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಸರ್ಕಾರಿ ವಿಚಾರಗಳಿಗೆ ನೀವು ಲೇವಾದಿ ವ್ಯವಹಾರವನ್ನು ಮಾಡೋಕ್ಕೆ ಹೋದಾಗ ಬಹಳ ಅನುಕೂಲವಾಗುತ್ತೆ ಮಕರ ರಾಶಿಯವರಿಗೆ ಕೋಪ ಶಮನವಾಗುತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ ಸಹಯೋಗ ಮನ್ನಣೆ ಸಿಗುವಂತಹ ವಾತಾವರಣಗಳಿರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಕುಂಭರಾಶಿಯವರಿಗೆ ಕೋಪವೂ ಶಮನವಾಗುತ್ತೆ ನಿಮ್ಮನ್ನು ಕಂಡಾಗ ಬೇರೆಯವರು ಮುರುಗಿ ನಿಮಗೆ ಕಷ್ಟಕ್ಕೆ ನೆರವಾಗುವಂಥ ವ್ಯಕ್ತಿಗಳು ಸಿಗ್ತಾರೆ ಹಣಕಾಸಿನ ದುಂದು ವೆಚ್ಚದಿಂದ ಬಹಳವಾಗಿ ಹೋಗಿರ್ತೀರಿ ಬಹಳ ತಲೆ ಕೆಡಿಸ್ಕೊಂಡಿರ್ತೀರಿ ಸ್ವಲ್ಪ ಮಟ್ಟದ ಸಹಾಯ ಮಾಡುವಂಥ ವ್ಯಕ್ತಿಗಳು ಸಿಗುವಂಥದ್ದು ಮತ್ತು ಜೊತೆಯಲ್ಲಿ ನಿಮಗೆ ನಿಮಗೆ ಸಂಬಂಧಪಟ್ಟಂತಹ ತುಂಬ ಪರ್ಸ್ನಲ್ ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಂಡಾಗ ಅದಕ್ಕೊಂದು ಸೊಲ್ಯೂಷನ್ ಅಂತೀವಲ್ಲ ಅದಕ್ಕೊಂದು ಪರಿಹಾರವನ್ನು ಖಂಡಿತವಾಗಿ ಅವರಿಂದ ಸಿಗುತ್ತೆ ಅದನ್ನು ಸ್ವಲ್ಪ ನೀವು ಹೇಳಿಕೊಂಡು ಹೊರಗಡೆ ಸ್ವಲ್ಪ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನೆರವಾಗುವಂಥ ವ್ಯಕ್ತಿಗಳು ಸಿಗ್ತಾರೆ ಅಂತ ಹೇಳುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾ ಮತ್ತು ಮೀನರಾಶಿಯವರೆಗೂ ಸಹ ಪ್ರಗತಿ ತುಂಬ ಚೆನ್ನಾಗಿದೆ ಹೊಸ ಹೊಸ ಕೆಲಸಗಳಿದೆ ಆದರೆ ಅತಿಯಾದಂಥ ಹಳೆದಾಟ ಅತಿಯಾದಂಥ ಸುತ್ತಾಟ ಕೆಲಸಗಳಿಗೆ ದೊಬ್ಬ ಭಾಳ ಶ್ರಮವನ್ನು ವಹಿಸು ಕಷ್ಟವನ್ನು ಪಡುವಂಥದ್ದು ಶ್ರಮವಹಿಸುವಂಥದ್ದು ಇದೆಲ್ಲವೂ ಸಹ ಮಾಡ್ತೀವಿ ಆದರೆ ಯಾಕೋ ಹಣಕಾಸು ಸ್ವಲ್ಪ ಬೇಗ ನಮ್ಮ ಹತ್ರ ಬರೋದಿಲ್ಲ ಹಣಕಾಸು ಬಂದರೂ ಸಹ ಕೈನಲ್ಲಿ ಇರೋದಿಲ್ಲ ದುಂದು ವೆಚ್ಚಗಳು ಏನು ಸಮಸ್ಯೆಗಳು ಅಥವಾ ಇನ್ಯಾರು ಕೊಡಬೇಕಾಗಿರುವಂಥದ್ದು ಈ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗಿರುತ್ತೆ ಜಾಗ್ರತೆಯನ್ನು ವಹಿಸಿ ನೀವು ಸಹ ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಎಲ್ಲಾದರೂ ಕುಬೇರ ದೇವಸ್ಥಾನ ಇಲ್ಲಿ ಕುಬೇರ ಎಲ್ಲೂ ಇಲ್ಲ ಆಲ್ಮೋಸ್ಟು ಸಹ ಕುಬೇರನ ಮಂತ್ರಗಳನ್ನು ಹೇಳ್ಕೊಳ್ಳಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಅಕಸ್ಮಾತ್ ನಿಮಗೆ ಇನ್ನಂಚೂರು ಏನಾರ ವಿಚಾರಗಳು ಬಂದರೆ ಖಂಡಿತವಾಗಿ ಒಂದು ಫೋನ್ ಮಾಡಿ ನಿಮಗೆ ವಿಚಾರಗಳನ್ನು ಪೂರ್ಣವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ದಿನದ ಗುರುವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ